ಒಟ್ಟಾರೆ ಇವತ್ತು ನಮ್ಮ ಕೇಂದ್ರ ಸಚಿವರು ಮತ್ತು ಮಾ ಪ್ರಧಾನ ಕಾರ್ಯದರ್ಶಿಗಳು ಇಬ್ಬರು ಕೂಡಿ ಮತ್ತು ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ರಾಜೇಶ್ವರ್ ಎಲ್ಲರೂ ಬಂದಿದ್ದರು. ಕರ್ನಾಟಕದಲ್ಲಿ ಆಗಿರುವಂಥ ಬೆಳವಣಿಗೆ, ಕಳೆದ ವಿಧಾನಸಭೆಯಲ್ಲಿ ಯಾರ್ಯಾರು ಏನು ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ, ಯಾರು ಅಡ್ಜಸ್ಟ್ ಆಗಿದ್ದಾರೆ, ಪಕ್ಷವನ್ನು ಯಾವ ರೀತಿ ಒಂದು ವರ್ಗದ ಕೇಂದ್ರೀಕೃತ ಪಾರ್ಟಿ ಏನಾಗಿದೆ, ಭಾಳ ವಿವರವಾಗಿ ಇಬ್ಬರು ವೀಕ್ಷಕರಿಗೆ ನಾನು ಭಾಳ ಮನದಟ್ಟು ಆಗುವಂತೆ. ಎಷ್ಟೋ ಸತ್ಯಗಳು ಗೊತ್ತಿರಲಿಲ್ಲ ಅವರಿಗೆ, ಮತ್ತು ಎಲ್ಲರೂ ಭಯ ಪಡ್ತಾರೆ. ರಾಜಕಾರಣದಲ್ಲಿ ನ್ಯಾಯ ನೀತಿ ಪಕ್ಷದ ಹಿತ ಇರೋದ್ರಿಂದ ನಾನು ಗಟ್ಟಿಯಾಗಿ ಇವತ್ತು ಅವ್ರ ಮುಂದೆ ಏನು ನಡೆದಿದೆ ಕರ್ನಾಟಕದಲ್ಲಿ, ಯಾವ ರೀತಿ ಭಾರತೀಯ ಜನತಾ ಪಾರ್ಟಿ ಒಂದೇ ಒಂದು ಕುಟುಂಬದ ಪಕ್ಷ ಆಗಬಾರ್ದು, ಇದಕ್ಕೆ ನಾವು ಒಪ್ಪುವುದಿಲ್ಲ. ಬಿ ಜೆ ಪಿ ಕಾರ್ಯಕರ್ತರು ಒಪ್ಪುವುದಿಲ್ಲ, ಹಿಂದೂ ಕಾರ್ಯಕರ್ತರು ಒಪ್ಪುವುದಿಲ್ಲ. ನಾವು ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿ ಆಗಬೇಕು. ನಾವೆಲ್ಲ ಹಿಂದೂಗಳು ಭಾರತ ಉಳಿಬೇಕಾದ್ರೆ 2024ಕ್ಕೆ ನರೇಂದ್ರ ಮೋದಿಯವರ ಅವಶ್ಯಕತೆ ದೇಶಕ್ಕಿದೆ. ಅದು ನಮ್ಮ ಅವ್ರಕ್ಕೆ ಸಲುವಾಗಲ್ಲ, ನರೇಂದ್ರ ಮೋದಿಯವ್ರ ಸಲುವಾಗಲ್ಲ. ನಾವು ಈ ದೇಶದಲ್ಲಿ ಉಳಿಬೇಕಾದ್ರೆ ಇವತ್ತು ಇಸ್ರೇಲ್ ಹಮಾಸ್ ಅಂಥದ್ದು ಎಲ್ಲ ನೋಡಿದ ಮೇಲೆ ನರೇಂದ್ರ ಮೋದಿಯವರು ಉಳಿ ಬರದೇ ಇದ್ದರೆ ಭಾರತನೇ ಉಳಿದಿಲ್ಲ. ಆ ಕಾರಣದಿಂದ ನಾವು ಬಿ ಜೆ ಪಿಗಾಗಿ ಪ್ರಾಣ ಕೊಳ್ಳಿಕ್ತಾ ಇರೋದೀವಿ. ಆದರೆ ಕೇಂದ್ರ ವರಿಷ್ಠ ಮಂಡಳಿ ಕೆಲವೇ ಚೀಲಗಳ ಮಾತು ಕೇಳಿ ಪಕ್ಷ ಈ ರೀತಿ ಕ್ರಮ ತಗೋಬಾರ್ದು. ನಾವೇನು ಅದಕ್ಕೂ ಅಂಜೋದು ಬೆದರೋದು ಬ್ಲ್ಯಾಕ್ಮೇಲ್ ಮಾಡುವಂಥವ್ರಿಗೆ ನಾವು ಎಲ್ಲೂ ಕೇರ್ ಮಾಡೋದು, ಬ್ಲ್ಯಾಕ್ಮೇಲ್ ಮಾಡ್ಲಿಕ್ಕೂ ಪ್ರಯತ್ನ ಮಾಡ್ತಾರೆ ಕೆಲವೊಂದು ಜನ, ಅದಕ್ಕೂ ಕೇರ್ ನಾ ಮಾಡೋದಿಲ್ಲ. ನಾ ಸತ್ಯದ ಪರವಾಗಿನೇ ಇರೋವ, ನಾ ಗಟ್ಟಿಯಾಗಿನೇ ಮಾತಾಡೋವ. ನನ್ನ ಗಟ್ಟಿತನದಲ್ಲಿ ನಾ ಯಾರು ಜೋಡಿದ್ರು ಕಾಂಪ್ರಮೈಸ್ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಇಬ್ಬರೂ ಭಾಳ ಖುಷಿಯಾದರು. ಎಷ್ಟೋ ನಾ ನೋಡಿ ರಾಜಕಾರಣಿಗಳು ಎಲ್ಲರೂ ಒಂದೇನೇನೇನು ಹೇಳಿ ಮುನ್ಸ್ಕೋತಾರೆ, ಆದರೆ ನೀವೆಲ್ಲ ಸತ್ಯ ಹೇಳಿದಿರಿ. ನಿಶ್ಚಿತವಾಗಿ ರಾಷ್ಟ್ರೀಯ ಅಧ್ಯಕ್ಷರಿಗೆ, ಭಾರತದ ಪ್ರಧಾನಮಂತ್ರಿಗಳಿಗೆ ನಿಮ್ಮ ಪ್ರತಿಯೊಂದು ಪಾಯಿಂಟ್ಗಳನ್ನು, ಪ್ರತಿಯೊಂದು ವಿಷಯವನ್ನು ನಾವು ತಿಳಿಸ್ತೀವಿ. ಈ ರೀತಿ ಇನ್ನು ಮುಂದೆ ಆಗದ ರೀತಿಯಲ್ಲಿ ಕರ್ನಾಟಕದಲ್ಲಿ ನೋಡ್ಕೋತೀವಿ ಅಂತ ಬೇಡಿಕೆ. ನಾ ಬೇಡಿಕೆ ಇವ್ರಂಗೆ ಥರ್ಡ್ ಕ್ಲಾಸ್ ಇಲ್ರಿ, ಅಧ್ಯಕ್ಷ ಆಗ್ಬೇಕು, ವಿರೋಧ ಪಕ್ಷ ನಾಯಕ ಆಗ್ಬೇಕು, ನನ್ನ ಮಾಡದೇ ಇದ್ರೆ ನಾನು ಹಾಗೆ ಮಾಡ್ತೀನಿ, ಅವ್ರನ್ನ ರಾಜೀನಾಮೆ ಕೈ ಹಕ್ಕ ಕೆಲಸ ಮಾಡೋದಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಒಂದು ಮಾತು ಹೇಳ್ಯಾರ, ಯಾರೂ ನೆನಪೇನು ಹಾಕ್ಲಿಲ್ಲ ಅಂದ್ರೆ ಏಕಾಚ ಚಲೋ. ನೀವೊಬ್ಬನೇ ಹೋಗ ಸತ್ಯ ನ್ಯಾಯದ ಪರವಾಗಿ ಮುಂದೆ ಜಗತ್ತೇ ನೆನಪೇನು ಹತ್ತದ ಅಂತೇಳಿ ಅಟಲ್ ಜಿ ಅವಾಗ ಪಾರ್ಲಿಮೆಂಟ್ನಲ್ಲಿ ಹೇಳ್ಯಾರ. ಅದೇ ರೀತಿ ನಾನು ನಡೀತಾ ಇದ್ದೀನಿ. ಆ ರೀತಿ ನಡೆದಿದ್ದರಿಂದಲೇ ಇವತ್ತು ಉತ್ತರ ಕರ್ನಾಟಕದ ನಮ್ಮ ಜನರಿಗೆ ಗೌರವ ಸಿಗ್ತಾ ಇದೆ, ಹಿಂದೂಗಳಿಗೆ ಗೌರವ ಸಿಗ್ತಾ ಇದೆ. ನಾವು ಅಡ್ಜಸ್ಟ್ ಆಗಿದ್ದರೆ ಬೇಕಾದಷ್ಟು ದುಡ್ಡು ಮಾಡ್ಕೊಂಡು ಇಂಥ ಒಂದು ಸ್ಲಮ್ ಏರಿಯಾದಾಗ ಇರ್ತಿದ್ದಿಲ್ಲ. ಈ ಕರ್ನಾಟಕದ ಬೆಂಗಳೂರು ರಾಜಕಾರಣಿಗಳು ಅಂತಿಂಥ ಮನೆ ಕಟ್ಟರೆ ನೀವೆಲ್ಲ ನೋಡಿ. ಅವ್ರ ಮನೆಗೆ ಹೋಗಿರ್ತದೆ, ಇದನ್ನೆಲ್ಲ ಹೇಳಿದ್ವಿ. ನಮ್ಮದು ಸ್ಲಮ್ನಲ್ಲಿ ಮನೆ ಇದೆ, ದಯವಿಟ್ಟು ನಾನು ಮನೆಗೆ ನಿಮ್ಮ ಕರೆಸುವಷ್ಟು ದೊಡ್ಡ ಮನೆ ಅಲ್ಲ ಅಂತ ನಿರ್ಮಲ್ ಅವರು ನಿರ್ಮಲಾ ಸೀತಾರಾಮನ್ ಅವ್ರು ಹೇಳಿದ್ರು. ನಮ್ಮದು ಮನೆ ಸಣ್ಣದಿದೆ, ಮುಂದಿನ ಸಲ ಬಂದಾಗ ಬಾ ನನ್ನ ಮನೆ ಹೆಂಗಿದೆ ತೋರಿಸ್ತೀನಿ ಅಂದರು. ಹಂಗಾದ್ರೆ ಬನ್ನಿ ತಮ್ಮ ಇಷ್ಟೆಲ್ಲ ಜನ ಪಾಪ ಪೊಲೀಸರು ಸೆಕ್ಯೂರಿಟಿ ಅವರಿಗೆ ಇವರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿದೆ. ಅದು ಭಾಳ ಸಂತೋಷ. ಏನಂದರೆ ನನಗನಿಸಿದ್ದು ಇಡೀ ರಾಜ್ಯದ ಅಡ್ಜಸ್ಟ್ಮೆಂಟ್ ಏನೇನಿದೆ ಅನ್ನೋಂಥದ್ದು ಇವತ್ತು ಘಂಟಾ ಘೋಷವಾಗಿ ಇವತ್ತು ಹೇಳಿದ್ದೀನಿ. ಇವರೆಲ್ಲ ಬಣ್ಣ ಬಯಲು ಮಾಡುವಂಥ ಕೆಲಸ ಮಾಡಿದ್ದೀನಿ. ನಾ ಏನೂ ನಾ ಪ್ರತಿಕ್ರಿಯೆ ಅದು ಕೊಡೋದಿಲ್ಲ. ನಾನು ಸಾಯಂಕಾಲ ಪಕ್ಷದ ಸಭೆಗೆ ಹೋಗ್ತೀನಿ, ಅಲ್ಲಿನ ನಾನು ವಾದವನ್ನು ಇಡ್ತೀನಿ. ಯಾರಿಗೂ ಅಂಜೋದಿಲ್ಲ, ಯಾರ ಮುಲಾಜಿನಲ್ಲಿ ಇಲ್ಲ. ಯತ್ನಾಳ ಖರೀದಿ ಮಾಡ್ಲಿಕ್ಕೆ ಆಗೋದಿಲ್ಲ. ನೀನು ಒಬ್ಬ ಬಂದಿದ್ದ ಒಬ್ಬ ಏಜೆಂಟು ನಾನು ಖರೀದಿ ಮಾಡಲಿಕ್ಕೆ. ನನ್ನ ಮಗ ಹೇಳದೆ ನಿನ್ನಂಥವ್ರನ್ನ 10 ಜನ ಖರೀದಿ ಮಾಡೋ ಶಕ್ತಿ ನನಗೆ ಇದೆ. ಇಂಥೆಲ್ಲ ಹಲಕ ತಂದಾಗ ನಡೆಸ್ತಾರೆ. ಮತ್ತೇನಾಗಿದೆ? ಪ್ರಾಮಾಣಿಕ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ಇವತ್ತು ಕೊಲೆ ಆಗ್ತಾ ಇದೆ. ಫೇಸ್ಬುಕ್ನಲ್ಲಿ ಒಂದೇ ನೀವು ಏನಾದರೂ ಸರ್ಕಾರ ವಿರುದ್ಧ ಮಾತಾಡಿದ್ರೆ ಪೊಲೀಸರು ಕಂಪ್ಲೇಂಟ್ ಮಾಡಿ ಒಳಗೆ ಹಾಕಿ ಭಯ ಹುಟ್ಟಿಸ್ತಾ ಇದ್ದಾರೆ. ಕಾರಣ ಏನು? ಇವ್ರ ಅಡ್ಜಸ್ಟ್ಮೆಂಟ್ನಿಂದ. ಇವತ್ತು ಕೆ ಜಿ ಹಳ್ಳಿಯಲ್ಲಿ ಪೊಲೀಸರು ಇದ್ರ ಮ್ಯಾಂಗ ಮಾಡಿದಾಗ ಏನು ಕತ್ತಿ ಕಾಯ್ದ್ರಾ? ಹಾಂ,
ಅಲ್ಲಿಂದ ಇವತ್ತು ಶಿವಮೊಗ್ಗದಲ್ಲಿ ಹಿಂದೂ ಕಾರ್ಯಕರ್ತ ಕೊಲೆ ಆಯ್ತು, ಏನು ಕತ್ತಿ ಕಾಯ್ದ್ರ? ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ದಲ್ಲಿ ಹೊಕ್ಕು ಪೊಲೀಸರನ್ನ ಒಂದು ನೈತಿಕ ಬಲ ಕುಸಿಯುವಂಥ ಕೆಲಸ ಯಾರು ಹಲಕ ಮಾಡೋದ್ರು? ಯಾರು ಈ ರಾಜ್ಯದಲ್ಲಿ ನಮ್ಮ ಸರ್ಕಾರ ಅಲ್ಲ. ಅವಾಗೆ ಒಂದು ಎರಡು ನಾಲ್ಕು ಎಂಟು ಕೊಂಡ್ಕೊಂಡ್ರೆ ಮಾಡಿದರೆ ಉತ್ತರ ಪ್ರದೇಶನಿಗೆ ಇವತ್ತಾಗಿ ಬಿ ಜೆ ಪಿಗೆ 66 ಸೀಟಿಗೆ ಬರ್ತಿತ್ತು, 130 ಸೀಟ್ ಬರ್ತಿದ್ದು. ನೋಡ್ರಿ, ನಾ ಅದು ಅಷ್ಟೇ ಕೇಳೀನಿ. ನೀವು ಅದನ್ನ ಉದ್ದ ಅಪ್ಪದ್ದ ಮಾಡ್ತಿದ್ರೆ ಅದು ನಿಮ್ಮ ಕೈಯಾಗಿರ್ತೈತಿ. ನೀವು ಯಾರ್ಯಾರು ಯಾರ್ಯಾರು ಕಡೆ ಇದ್ರು ನನಗೇನು ಕೊಡ್ತೀವಿ? ದೀಪಾವಳಿ ಅಂತೂ ಭಾಳ ಚೆನ್ನಾಗಾಯ್ತು ಸೀಸನ್ ನಿಮಗೆ. ರಾಷ್ಟ್ರೀಯ ಅಧ್ಯಕ್ಷರ ಲೆಟರ್ ಬಂದಿದ್ದಕ್ಕೆ 2 ದಿವಸ ಗೊತ್ತಿದ್ರಿ, ಚೆನ್ನಾಗಾಯ್ತು. ಮುಂದೆ ಅಧಿಕಾರ ಸ್ವೀಕಾರ ಅದು ಗೊತ್ತಿದ್ರಿ, ನಮ್ದೇನು ಗೊತ್ತಿರ್ತೀರಿ? ನಾವೇನು ಕೊಡೋರಲ್ಲ ಕಿಶಿ ಅವರಲ್ಲಿ ಏನು ಮಾಡೋದು? ಆಗಬೇಕು, ಉತ್ತರ ಕರ್ನಾಟಕ ಪ್ರಾತಿನಿಧ್ಯ ಕೊಡಬೇಕು, ಇದರ ಸ್ಪಷ್ಟ. ಇದನ್ನ ಏನು ನೋ ಕಾಂಪ್ರಮೈಸ್ ಅಂತ ಹೇಳಿದ್ರು, ಯಾಕೆ ಕೊಡೋದಲ್ರಿ? ಎಲ್ಲ ದಕ್ಷಿಣ ಕರ್ನಾಟಕದವ್ರಿಗೆ ಆಗ್ಬೇಕಾ? ನೀವು ದಕ್ಷಿಣ ಕನ್ನಡದ ಎಷ್ಟು ತರ್ತೀರಿ? ನಮ್ಮ ಮಂಗಳೂರು ಭಾಗ ಬಿಟ್ಟರೆ ಬಿ ಜೆ ಪಿ ಕಡೆ ಇಟ್ಟರೆ ಮಂಡ್ಯದಾಗ ಎಟ್ಟದವು, ಮೈಸೂರು ಚಾಮರಾಜನಗರ ಎತ್ಕೊಂಡು ಬಂದ್ರಿ, ಕೋಲಾರನಾಗ ಚಿಕ್ಕಬಳ್ಳಾಪುರನಾಗ ಎತ್ಕೊಂಡು ಬಂದ್ರಿ. ಉತ್ತರ ಕರ್ನಾಟಕ ಜನ ಓಟ್ ಹಾಕಿದ್ರೆ ಇಡೀ ಬೀದರ್ನಿಂದ ರಾಯಚೂರು ಬಳ್ಳಾರಿವರೆಗೆ ಬಿ ಜೆ ಪಿ ಲೋಕಸಭಾ ಸದಸ್ಯರು ಇದೆ. ಎಲ್ಲ ತಂದಿನಿ ನಾ ಏನು ನಿಮ್ಮ ಮುಂದೊಂದು ಮಾತಾಡೋದು? ಅಲ್ಲಿ ದೇಕೋ ಮೇಡಮ್ ಮುಜ ವಿಪಕ್ಷ ನೇತಾಪ ನಾವು ದೇಕೋ ಮೇಡಮ್ ಮುಜ ಅಧ್ಯಕ್ಷರು ಹಲಕ ಕೆಲಸ ಜನ ನಿರ್ಣಯ ಮಾಡ್ತಾರೆ, ಅಲ್ಲಿಂದ ನಾವು ನಿರ್ಣಯ ಮಾಡ್ತೀವಿ. ಸುಮ್ಮನೆ ಕುಂಡ್ರೋದಿಲ್ಲ, ಕೈ ಕಟ್ಟಿ ಕೂತು ಜಿ ಹುಜುರನಂತ ಸ್ವಭಾನಂದಿಲ್ಲ. ಬಹಳ ಮಂದಿ ಶಾಸಕರು ನಮ್ಮ ಜೊತೆ ಅದಾರ್ರಿ, ಅವಾಗ ಮಾತಾಡಲಿಕ್ಕೆ ಧ್ವನಿ ಇಲ್ಲ. ಪಾಪ ಅವರು ಎಷ್ಟೋ ಮಂದಿ ಕೆಲವೊಂದು ಮಂದಿ ಲೋಕಸಭಾಕ ತಮ್ಮ ಮಕ್ಕಳು ನಿಂದಿಸ್ಬೇಕಾತಾರೆ. ಅದಕ್ಕೆ ವಿಜೇಂದ್ರ ಪ್ರಾಮಾಣಿಕವಾಗಿ ವಿಜೇಂದ್ರ ಬೆನ್ ಹತ್ತಿಲ್ಲ, ಯಾರು ಬೆನ್ ಹತ್ತೋದಿಲ್ಲ ಲೋಕಸಭಾ ಇರುವಾಗೆ ಎಲೆಕ್ಷನ್ ವರೆಗೆ. ಕಾಲ ಬಂದಾಗ ಹೇಳ್ತೀನಿ ರೀ, ಎಲ್ಲಾನು ಈಗ ಒಮ್ಮೆ ಕೇಳಿದ್ರೆ ನೋಡ್ರಿ. ನಾನು ಎಲ್ಲದಕ್ಕೂ ಎಲ್ಲರೂ ಕೂಡ ಮಾತಾಡೋಷ್ಟು ನಾನು ಯಾರು ಗೌರವಿಸ್ತಾರ ಅದಾರೋ ಅವ್ರೋಡ ಮಾತಾಡ್ತೀವಿ. ಎಲ್ಲ ಜೋಡ ಮಾತಾಡಕ್ಕೆ ನನಗೇನು ಸಂಪರ್ಕ ಮಾಡಿದ್ರು ಮಾಡ್ತಾರೆ, ಕೆಲಸ ಇದ್ದಾಗ ಮಾಡ್ತಾರೆ. ಮುಂದೆ ತುಳಿ ಕಾರ್ಯಕ್ರಮ ಹೆಂಗೈತೆ ಅದನ್ನು ಮಾಡ್ತಾರೆ. ಹಾ, ಅದಕ್ಕೆಲ್ಲ ಇವೆಲ್ಲ ಅನ್ಸೋದಿಲ್ಲ, ನನಗೇನು ಯಾರು ಭಯನೂ ಇಲ್ಲ. ನಾವು ಹೇಳಿದ್ದಿಷ್ಟೇ, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಲಿಕ್ಕೆ ಕೆಲಸ ಮಾಡ್ತೀವಿ, ಪಕ್ಷ ಉಳಿಬೇಕು, ದೇಶ ಉಳಿಬೇಕು. ನಮ್ಮ ಸಾರ್ ನನಗೇನು ಯಾವುದು ಪೋಸ್ಟ್ ಬೇಕಾಗಿಲ್ಲ ಹೇಳಿದ್ದೀನಿ. ಅವ್ರು ಎಲ್ಲಾನು ಇವತ್ತು ಭಾಳ ಸಕಾರಾತ್ಮಕ, ಯಾಕಂದರೆ ನಾನಂತ ಬಡಪಾಯಿ ಮನೆಗೆ ಬಂದ್ರಲ್ಲ, ಹೋದ್ರೆ ದೊಡ್ಡ ಯಡಿಯೂರಪ್ಪನವ್ರ ಮನೆಗೆ ಹೋಗ್ತಿದ್ರು ಒಳ್ಳೆ ಬೆಳ್ಳಿ ತಟ್ಟೆಯಲ್ಲಿ ಒಳ್ಳೆಯದು. ಯಾಕಂದರೆ ಅವ್ರ ಬಳಿ ಸಿಕ್ಕಾಪಟ್ಟೆ ಎಲ್ಲ ಇದೆ, ನಂಬಲ್ಲಿ ಏನು ಬದ್ನಿಕಾಯಿ ಐತೆ. ನಾ ಯಡಿಯೂರಪ್ಪ ವಿಜೇಂದ್ರಿಗೆ ಏನು ಪ್ರತಿಕ್ರಿಯೆ ಕೊಡಲಕ್ಕ ಹೋಗಿಲ್ಲ, ಅವರಿಂದ ನನಗೇನಾಗೋದು? ನಾನು ನಮ್ಮ ಉತ್ತರ ಕರ್ನಾಟಕ ಹಿಂದುತ್ವ ಇದರ ಮೇಲೆ ನಾನು ಕೇಳ್ತೀನಿ, ನಾನು ಡಿಮಾಂಡ್ ಮಾಡ್ತೀನಿ. ನೀವು ಉತ್ತರ ಕರ್ನಾಟಕ ಅನ್ಯಾಯ ಮಾಡಿದ್ರೆ ಅದರ ಪ್ರತಿಫಲ ಕೆಲವು ದಿವಸನ ಕೊಡ್ತಾ ಇದ್ದೀನಿ. ಎಷ್ಟು ಪಾಪ ನೀವು ಅವ್ರ ಬಗ್ಗೆ ಅಪಾರ ಗೌರವ, ಅದು ನಮ್ಮ ರಾಜಕೀಯ. ನೀವು ಯಾಕೆ ಪತ್ರಕರ್ತರು ಇಂಥದ್ದು ಕೇಳಬಾರದು? ಕೇಳಿದ್ರು ಕೂಡ ನೀವು ಅವ್ರ ಕಡೆ ಸೈಡ್ ಎದಿರುತ್ತ ಅನ್ನಿಸ್ತು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.